ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಹೇಳಿ ಮುಕುಂದ ಅವರೇ. ಊರ್ಮಿಳಾ ಅವರೇ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಸುಂದರಿ ಹೇಗಿದ್ದಾಳೆ? ಅದು ಊರ್ಮಿಳಾ ಅವರೇ, ಸುಂದರಿನ ಈ ಆಸ್ಪತ್ರೆಯಲ್ಲಿ ನೋಡ್ಕೊಳಕ್ಕಾಗಲ್ಲ, ಬೇರೆ ಬೆಂಗಳೂರಲ್ಲಿ ದೊಡ್ಡ ಆಸ್ಪತ್ರೆಯಲ್ಲಿ ತೋರಿಸಿ ಅಂತ ಹೇಳಿದ್ದಾರೆ. ಅದಕ್ಕೆ ಈಗ ಸುಂದರಿ ಮಲ್ಲಿಕಾ ಇಬ್ರು ಕರಣ್ ಜೊತೆ ಅಲ್ಲಿಗೆ ಬರ್ತಾ ಇದ್ದಾರೆ. ಊರ್ಮಿಳಾ ಅವರೇ, ನಿಮ್ಮನ್ನು ಒಂದೇ ಒಂದು ಮಾತು ಕೇಳ್ಕೊಳ್ಳ, ನಿಮ್ಗೆ ಯಾವ ತೊಂದರೆ ಸಮಸ್ಯೆ ಇಲ್ಲ ಅಂತಂದ್ರೆ ನೀವೊಂದು ಸ್ವಲ್ಪ ನಮ್ಮ ಸುಂದರಿನ ನೋಡ್ಕೊಳ್ತೀರಾ? ಇದೇನ್ ಹೀಗೆ ಹೇಳ್ತಿದ್ದೀರಾ ಮುಕುಂದ ಅವರೇ? ಅವಳು ನಮಗೋಸ್ಕರ ಎಷ್ಟೆಲ್ಲ ಮಾಡಿದಾಳೆ, ಅವಳು ನೋಡ್ಕೊಳ್ಳೋದಕ್ಕೆ ನನಗೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ? ನನ್ನ ಮಗಳನ್ನ ಹೇಗೆ ನೋಡ್ಕೊಳ್ತೀನೋ ಅವಳನ್ನು ಹಾಗೆ ನೋಡ್ಕೊತೀನಿ. ತುಂಬಾ ಸಂತೋಷ ಊರ್ಮಿಳ ಅವರೇ, ನೀವ್ ಆ ಮಾತು ಹೇಳಿದ್ಮೇಲೆ ನನಗೂ ಸ್ವಲ್ಪ ನೆಮ್ಮದಿ ಆಯ್ತು. ನಾನು ಫೋನ್ ಇಡ್ತೀನಿ. ಸರಿ. ಯಾರಮ್ಮ ಫೋನ್ ಮಾಡಿದ್ದು? ಕರಣಿಮೆ. ಏನು ಹೊರಟು ಬರ್ತಿದ್ದಾನ ಇಲ್ಲ? ಅವ್ರ ಸೇವೆ ಮಾಡಿ ಡ್ರೈವರ್ ಕೆಲಸನೂ ಮಾಡಿ ಅವ್ರ ಹಿಂದೆನೆ ಸುತ್ತಾಡ್ಕೊಂಡಿರ್ತಾನಂತ. ಯಾಕ್ ನಿಮಿ ಹೀಗೆಲ್ಲ ಮಾತಾಡ್ತಿದ್ಯಾ? ಕರಣ್ ಹೊರಟು ಬರ್ತಿದ್ದಾನೆ. ಅದೇ, ಒಬ್ನೇ ಬರ್ತಿದ್ದಾನ ಅಥವಾ ಬೆಟಾಲಿಯನ್ ಕರ್ಕೊಂಡ್ ಬರ್ತಿದ್ದಾನ? ಬರ್ತಾನೆ ಬರ್ತಾನೆ. ಈಗ್ಲೂ ನೀವು ನನ್ಗೆ ಸ್ಟ್ರೈಟ್ ಆಗಿ ಆನ್ಸರ್ ಮಾಡ್ತಿಲ್ಲಮ್ಮ. ಒಬ್ನೇ ಬರ್ತಿದ್ದಾನ ಅಥವಾ ಗುಂಪಲ್ಲಿ ಬರ್ತಿದ್ದಾನ ಅಂತ ಕೇಳಿದೆ. ನಿನ್ನೆ ನೋಡಕ್ ಒಬ್ನೇ ಬರ್ತಿದ್ದಾನೆ. ಏನೋ ಹೇಳ್ತಿದ್ದೀರಮ್ಮ, ಬರ್ಲಿ ಆಮೇಲೆ ನೋಡ್ಕೋತೀನಿ. ಅಂಕಲ್ಲು ನನಗೋಸ್ಕರ ಏನ್ ಹೋಗಿಲ್ಲ, ಇವಳಿಗೋಸ್ಕರ ಹೋಗಿರೋದು. ಅಮ್ಮ ಆದವಳು ಅಟ್ಲೀಸ್ಟ್ ಅದನ್ನ ಮಗಳಿಗೆ ಅರ್ಥ ಮಾಡಿಸೋ ಪ್ರಯತ್ನನೂ ಪಡ್ತಿಲ್ಲ. ಇನ್ಮೇಲೆ ನೀವು ನಮ್ರತಾ ಅಕ್ಕನ ಬಗ್ಗೆ ಒಂದೇ ಒಂದು ತಪ್ಪಾಗಿ ಮಾತಾಡಲ್ಲ ಅಂತ ನನಗೆ ಪ್ರಮಾಣ ಮಾಡಬೇಕು. ಬಿಲ್ ಕೊಡ್ತೀನಿ ರೀ. ಡಾಕ್ಟರ್, ಇನ್ನೊಂದಷ್ಟು ಸ್ಕ್ಯಾನ್ಗಳು ಮಾಡಬೇಕು ಅಂತ ಹೇಳಿದ್ರಲ್ಲ. ಮಾಡಬೇಕು, ಆದ್ರೆ ಇಲ್ಲಿ ಆ ಸ್ಪೆಷಾಲಿಟೀಸ್ ಇಲ್ಲ. ಮಾವ, ಬಿಲ್ ಪೇ ಮಾಡಿದ್ದಾಯ್ತು, ಹೊರಡೋಣ. ಅಳಿಯಂದ್ರೆ, ನನಗೆ ಯಾಕೋ ಇಲ್ಲಿ ಏನೋ ತಪ್ಪು ನಡೀತಾ ಇದೆ ಅನಿಸ್ತಿದೆ. ನಾನು ಹೋಗಿ ಡಾಕ್ಟರ್ ಹತ್ರ ವಿಚಾರಿಸ್ಕೊಂಡು ಬರ್ತೀನಿ. ನೀವು ಸ್ವಲ್ಪ ಇಲ್ಲೇ ಇರ್ತೀರಾ? ಸರಿ ಮಾವ. ಡಾಕ್ಟರ್, ಒಂದು ನಿಮಿಷ, ಮತ್ತೆ ಮಾಡ್ತೀನಿ. ನಿಮ್ಮನ್ನೇ ಹುಡ್ಕೊಂಡು ಹೊರಟಿದ್ದೆ, ಇಲ್ಲೇ ಸಿಕ್ಕಿದ್ರಿ. ಏನು ಹೇಳಿ? ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಅದು, ನೀವು ನಮ್ಮ ಸುಂದರಿನ ಇಲ್ಲಿ ನೋಡೋಕ್ಕಾಗಲ್ಲ, ದೊಡ್ಡ ಆಸ್ಪತ್ರೆ ಕರ್ಕೊಂಡು ಹೋಗಿ ಅಂತ ಹೇಳಿಬಿಟ್ರಿ. ಆದರೆ ನೀವು ಯಾಕೆ ಆ ಥರ ಹೇಳಿದ್ರಿ ಅಂತ ನನಗೆ ಅರ್ಥ ಆಗಲಿಲ್ಲ. ಏನಾದರೂ ಸಮಸ್ಯೆನಾ ನಮ್ಮ ಹುಡುಗಿಗೆ? ಹೌದು, ಸಮಸ್ಯೆ ಇದೆ.
ಸುಂದರಿ ಕಣ್ಣಿಗೆ ದೃಷ್ಟಿಗೆ ಸಂಬಂಧಪಟ್ಟಂತ ಎಲ್ಲ ನರಗಳು ತುಂಬಾ ಡ್ಯಾಮೇಜ್ ಆಗಿದೆ. ಅದಕ್ಕೆ ನಿಮ್ಗೆ ಬೆಂಗಳೂರಲ್ಲಿ ತೋರಿಸಿ ಅಂತ ಹೇಳಿದ್ದು. ಹಾಗಾದ್ರೆ ಇದು ಸ್ವಲ್ಪ ದೊಡ್ಡ ಸಮಸ್ಯೆನೇ ಅಲ್ವಾ ಡಾಕ್ಟರ್? ಹೌದು, ದೊಡ್ಡ ಸಮಸ್ಯೆನೆ. ಮತ್ತೆ ನೆನಪಿಡಿ, ಹೋಗ್ತಾ ಹೋಗ್ತಾ ಕಣ್ಣಿನ ದೃಷ್ಟಿ ಹೋಗುವಂತ ಚಾನ್ಸಸ್ ಇದೆ. ಡಾಕ್ಟರ್ ಏನು ಹೇಳ್ತಾ ಇದ್ದೀರಾ? ಟೆನ್ಷನ್ ಆಗ್ಬೇಡಿ, ಒಂದು ಸಣ್ಣ ಆಪರೇಷನ್ ಮಾಡ್ಬೋದು. ಇಲ್ಲೇ ಮಾಡ್ಬೋದಾಗಿತ್ತಲ್ಲ ಡಾಕ್ಟರ್ ಅದನ್ನ? ಇಲ್ಲಿ ಆ ಎಕ್ವಿಪ್ಮೆಂಟ್ಸ್ ಇಲ್ಲ, ಅದಕ್ಕೆ ನಾನು ನಿಮ್ಗೆ ಬೆಂಗಳೂರಿಗೆ ಕರ್ಕೊಂಡೋಗಿ ಅಂತ ಹೇಳಿದೆ. ಅಲ್ಲಿ ಚೆಕ್ ಮಾಡಿ, ರಿಪೋರ್ಟ್ ನೋಡಿ, ಅಲ್ಲಿರೋ ಡಾಕ್ಟ್ರು ಆಪರೇಷನ್ ಮಾಡಿದ್ರೆ ಕಣ್ಣು ಬರುತ್ತೋ ಇಲ್ವೋ ಅಂತ ಹೇಳ್ತಾರೆ. ಏ ಡಾಕ್ಟರ್, ಬರುತ್ತಾ ಅಂತ ನೋಡಕ್ಕ? ಹಾಗಾದ್ರೆ ನಮ್ಮ ಸುಂದರಿಗೆ ದೃಷ್ಟಿ ಬರುತ್ತೋ ಇಲ್ವೋ ಅನ್ನೋದನ್ನ ದೃಢವಾಗಿ ಹೇಳಕ್ಕಾಗಲ್ವಾ? ನಂಬಿಕೆ ಕಳ್ಕೊಬೇಡಿ, ನಾನು ಆ ಡಾಕ್ಟರ್ ಹತ್ರ ಮಾತಾಡ್ತೀನಿ. ಮೊದಲು ಟೆಸ್ಟ್ ಆಗಲಿ, ಆಮೇಲೆ ನೋಡೋಣ. ಏನು ಡಾಕ್ಟರ್ ಇದು, ನೀವು ಯಾವುದನ್ನು ಸರಿಯಾಗಿ ಹೇಳಿಲ್ಲ ಅಂದ್ರೆ ಹೇಗೆ? ನಾವು ಏನೂ ಸರಿಯಾಗಿ ಹೇಳದೆ ಇರೋಂಥ ಪರಿಸ್ಥಿತಿಯಲ್ಲಿದ್ದೀವಿ. ಕಣ್ಣು ಬರುತ್ತೋ ಇಲ್ವೋ ಅಂತ ಹೇಳೋಕ್ಕಾಗದೇ ಇರೋಂಥ ಪರಿಸ್ಥಿತಿಯಲ್ಲಿ ನಾವಿರೋದು. ಬಟ್ ಆಪರೇಷನ್ ಮಾಡಿದ್ರೆ 50% ಕಣ್ಣು ಬರುತ್ತೆ ಅನ್ನೋ ಚಾನ್ಸ್ ಇದೆ. ನೀವು ಆ ನಂಬಿಕೆಯಲ್ಲಿ ಇರಿ, ಧೈರ್ಯವಾಗಿರಿ. ನನಗೊಂದು ಆಪರೇಷನ್ ಇದೆ, ಎಮರ್ಜೆನ್ಸಿ, ನಾನು ಬರ್ತೀನಿ. ನಾನು ಆರಾಮಾಗಿ ಇದ್ದೀನಿ ಮಾವ, ನೀವು ಭಯ ಪಟ್ಕೋಬೇಡಿ. ಹಾಗಾದ್ರೆ ನೀನು ಚೆನ್ನಾಗಿ ಓದ್ಬಿಟ್ಟು ಕಲೆಕ್ಟರ್ ಆಗ್ತೀಯಾ ಅಂತ ಆಯ್ತು ಅಲ್ವೇನಮ್ಮ? ಖಂಡಿತ ಆಗ್ತೀನಿ ಮಾವ. ಕಣ್ಣ ಮುಚ್ಚೆ ಕಾಡೆ ಗುಡೆ ಆಟ ನಮ್ಮ ಬಾಳು, ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ನಿನಗೊಂದು ದೊಡ್ಡ ಆಫೀಸ್ ಕಟ್ಸ್ಕೊಡ್ತೀನಮ್ಮ, ಅಷ್ಟೇ ಅಲ್ಲ ಒಂದು ದೊಡ್ಡ ಸ್ಕೂಲ್ ಕಟ್ಸ್ಕೊಡ್ತೀನಿ. ಎರಡನ್ನು ನೀನೇ ನೋಡ್ಕೋಬೇಕು. ನಮ್ ಕಲೆಕ್ಟರ್ ಸುಂದರಿ ಇದಳಲ್ಲ, ಅವ್ರ ಮಾವ ಅಂತ ಹೇಳ್ಕೊತೀನಮ್ಮ ನಾನು. ವಿಧಿಯ ನಾಟಕ. ಯಾಕೋ ತಲೆ ಸುತ್ತಾ ಇದೆ. ಅಯ್ಯೋ, ತಲೆ ಸುತ್ತಾ ಇದೆಯಾ? ವಿಧಿಯ ನಾಟಕ. ನನ್ನ ಬದುಕು ಸೂತಕ. ಅಮ್ಮ, ಯಾಕೆ ಅಳ್ತಾ ಇದೆಯಮ್ಮ? ಅಮ್ಮ, ಕಣ್ಣೀರನ್ನ ಒರೆಸ್ಕೋಬಹುದಮ್ಮ, ಆದರೆ ನೋವನ್ನಲ್ಲ. ನನಗೇನೂ ಆಗಿಲ್ಲ ಅಮ್ಮ, ಯಾಕೆ ಇಷ್ಟೊಂದು ಭಯ ಪಡ್ತಿದ್ಯಾ? ಅಲ್ಲ ಕಣವ, ನಾನು ನೋಡ್ತೇನೆ ಅವನೇ. ಅದ್ಯಾವರು ನಿನಗೆ ಎಷ್ಟು ಅಂತ ಕಷ್ಟ ಕೊಟ್ಟನು ಹೇಳು. ಇದು ಕಷ್ಟ ಅಲ್ಲ ಅಮ್ಮ, ಪರೀಕ್ಷೆ. ಪರೀಕ್ಷೆ ಆದ್ರೂ ಏಟು ಅಂತ ಕೊಡ್ತಾನೆ, ಅದಕ್ಕೂ ಒಂದ್ ಮಿತಿ ಅಂತ ಇರ್ತದಲ್ವೇ? ನೀನು ಓದಿ ಕಲೆಕ್ಟರ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡವಳು. ನಾನೇ ಹಠ ಮಾಡಿ ಮದ್ವೆ ಆಗು ಅಂತ ಮದ್ವೆ ಮಾಡಿಸ್ದೆ. ಮದ್ವೆ ಆದ್ಮೇಲೆ ನಿನ್ ಜೀವನ ಸಂದಾಗಿರ್ತದೆ ಅಂತ ನಾನು ಆಸೆ ಪಟ್ಟೆ ಕಣವ. ಅಳಿಯಂದ್ರೆ ನೀವು ಬೇಸರ ಮಾಡ್ಕೋಬೇಡಿ. ನಮ್ ಸುಂದ್ರಿ ಕಲೆಕ್ಟರ್ ಆಗ್ಬೇಕು ಅಂತ ಬೋ ಆಸೆ ಇಟ್ಕೊಂಡಿದ್ಲು. ಅವಳ ಆಸೆನ ನಿರಾಸೆ ಮಾಡ್ಬಿಟ್ನಲ್ಲ ಅಂತ ಸಂಕಟ ಆಯ್ತದೆ ನನಗೆ. ನೀವು ಆಟೆಯ ಗಂಡ ಆಗಿ ಹೆಂಡತಿ ಕಷ್ಟ ಸುಖ ಏನು ಅಂತ ಒಂದಿನನೂ ತಿರುಗಿ ನೋಡ್ಲಿಲ್ಲ. ಎತ್ತೊಟ್ಟೆ ಹೇಳಿ ಅಂದ್ರೆ ಸಂಕಟ ಆಯ್ತದೆ. ನಮ್ ಸುಂದ್ರಿ ಭಾರತಿ ಜೀವನ ಸಂದಾಕಿರ್ಬೇಕು, ಅವಳು ಇಷ್ಟಪಟ್ಟು ದುಡುಗನ್ ಜೊತೆನೆ ಮದ್ವೆ ಮಾಡ್ಬೇಕು, ಅವಳ ಜೀವನ ಸಂದಾಕಿರ್ಬೇಕು ಅಂತ ಹೋರಾಡಿದ್ಲು. ಅವಾಗ ತಲೆಗೆ ಬಿಟ್ಟಿರೋ ಪೆಟ್ಟು ಅದ್ರಿಂದನೆ ಅಲ್ವಾ ಕಣ್ಣಿತರ ಆಯ್ತಾ ಇರೋದು. ನೀನೇನೋ ಒಳ್ಳೇದ್ ಮಾಡ್ಬೇಕು ಅಂತ ಹೋದೆ, ಆದ್ರೆ ಅದ್ರಿಂದನೆ ಸಮಸ್ಯೆ ಆಯ್ತಲ್ಲ ಯೋಳು. ಅಮ್ಮ ಒಂದ್ ಮಾತನ್ ಹೇಳ. ನನಗ್ ಸಮಾಧಾನ ಮಾಡಕ್ ಹೇಳ್ತಿದ್ಯಾ ನೀನು? ಇಲ್ಲ ಅಮ್ಮ, ಸತ್ಯನೇ ಹೇಳ್ತೀನಿ.
ಅದೇನ್ ಹೇಳು. ಆಡ್ಕೊಂಡು ಖುಷಿ ಖುಷಿಯಾಗಿರೋ ವಯಸ್ಸಲ್ಲಿ ಅರಮನೆನ ಬಿಟ್ಟು ಗುರುಗಳ ಸೇವೆಗೆ ಅಂತ ಹೋದ್ರು.